या देवी सर्वभूतेषु लक्ष्मी रूपेण संस्थिता नमस्तस्यै 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 नमो नमः। आध्यात्म चिंतकरे जगन्मातेय पूजकरे नवरात्रि महत्वद मोदल एरडु वीडियोगळल्लि श्री दुर्गा रूपद महत्वद चिंतने वैज्ञानिक चारित्रिक शास्त्रीय महत्ववन्नु उपवासद क्रमवन्नु विशदवागि तिळिसिद्देने अदन्नु कूड तावु पूर्ण केळि ಜೀವನದಲ್ಲಿ ನವಚೈತನ್ಯವನ್ನು ಪಡೆದುಕೊಳ್ಳಲು ಶರದ್ ಋತುವಿನ ನವರಾತ್ರಿ ಆಚರಣೆಯನ್ನು ಶಾಸ್ತ್ರ ಪುರಾಣಗಳು ನಮಗೆ ನೀಡಿವೆ. ಇಂದು ಶರದ್ ಋತುವಿನ ಆಶ್ವೀಜ ಪ್ರತಿಪತ್ನಿಯಿಂದ ಮೊದಲುಗೊಂಡು ಮಹಾನವಮಿವರೆಗೆ ಹಾಗೆಯೇ ವಿಜಯದಶಮಿವರೆಗೆ ನಾವು ಎಲ್ಲರೂ ಸುಲಭವಾಗಿ ಮಾಡಬಹುದಾದ ಪೂಜಾ ಸಿದ್ಧತೆ, ಪ್ರತಿಷ್ಠಾ ಮುಹೂರ್ತ, ದೇವಿಯ ಸುಲಭ ಮಂತ್ರ, ಶ್ರೀದೇವಿಯ ಅಲಂಕಾರಕ್ಕೆ ಯಾವ ವರ್ಣದ ವಸ್ತ್ರ ಉಡಿಸಬೇಕು ಎಂಬುದನ್ನು ಅರ್ಪಣೆ ಮಾಡಬೇಕಾದ ಪ್ರಿಯ ವಸ್ತು ನೈವೇದ್ಯಗಳನ್ನು ತಿಳಿದುಕೊಳ್ಳೋಣ. ಬಂಧುಗಳೇ, ನನ್ನ ಚಾನೆಲ್ಗೆ ಇಲ್ಲಿಯವರೆಗೆ ತಾವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಎಲ್ಲರಿಗೂ ಉಪಯೋಗವಾಗುವ 9 ದಿನಗಳ ಪೂಜಾ ವಿಧಾನ, ನವರಾತ್ರಿಯ ಪರಿಪೂರ್ಣ ಮಹತ್ವ 9 ದಿನಗಳಲ್ಲಿ ತಮಗೆ ತಲುಪಲಿದೆ. ಎಲ್ಲರಿಗೂ ಇದನ್ನು ಕಳಿಸಿ ತಿಳಿಸಿ ಈ ಧರ್ಮ ಕಾರ್ಯದಲ್ಲಿ ಸಹಭಾಗಿಗಳಾಗಿ. ಮೊದಲ ದಿನದ ಪೂಜೆಯಂದು ಬೆಳಿಗ್ಗೆ ಶುಚಿರ್ಭೂತರಾಗಿ ಶುದ್ಧ ಭಕ್ತಿಯಿಂದ ಶ್ರೀದೇವಿಯ ಪೂಜಾ ದ್ರವ್ಯಗಳಾದ ಅರಶಿನ, ಕುಂಕುಮ, ಸುಮಂಗಲ ದ್ರವ್ಯಗಳು, ಬಳೆ, ಕಾಡಿಗೆ, ಕೆಂಪು ರವಕೆ ಕಣ, ಶ್ರೀದೇವಿಯ ಫೋಟೋ ಅಥವಾ ಸಣ್ಣ ಬೆಳ್ಳಿಯ ಪಂಚಲೋಹದ ಪ್ರತಿಮೆ, ಅಖಂಡ ದೀಪಕ್ಕೆ ಬೇಕಾದ ಶುದ್ಧ ಎಳ್ಳೆಣ್ಣೆ ಅಥವಾ ಗೋವಿನ ತುಪ್ಪ, ಕೆಂಪು ವರ್ಣದ ಹೂಗಳು, ಇತರ ಪರಿಮಳದ ಹೂಗಳನ್ನು, ಮಾವಿನ ಎಲೆ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಫಲವಸ್ತುಗಳು, ಅಕ್ಕಿ, ಬಾಳೆ ಎಲೆ ಇವನ್ನೆಲ್ಲ ರೆಡಿ ಮಾಡಿಕೊಂಡು ಮೊದಲು ಒಂದು ಹೊಸ ಮನೆಯಲ್ಲಿ ಪದ್ಮಾಕೃತಿಯ ರಂಗೋಲಿಯನ್ನು ಬರೆದು ಎರಡು ಬಾಳೆ ಎಲೆಗಳನ್ನು ಜೋಡಿಸಿಕೊಂಡು ಒಂದು ಸೇರಿನಷ್ಟು ಅಕ್ಕಿಯನ್ನು ಹಾಕಿ ಅಲಂಕೃತ ಮಂಟಪದ ಪದ್ಮದ ರಂಗೋಲಿ ಬರೆದ ಮನೆಯ ಮೇಲಿಟ್ಟು ಕಲಶವನ್ನು ತಯಾರಿಸಿಕೊಂಡು ಆ ಕಲಶದಲ್ಲಿ ಶುದ್ಧ ನೀರನ್ನು ಅದರೊಳಗೆ ಗಂಧ, ಕುಂಕುಮ, ಹಳದಿ ಇತ್ಯಾದಿ ಸುಗಂಧ ದ್ರವ್ಯಗಳನ್ನು ಹಾಕಿ ದೀಪ ಹಚ್ಚಿ ಅಕ್ಷತೆಯನ್ನು ತಯಾರಿಸಿಟ್ಟುಕೊಳ್ಳಬೇಕು. ಶ್ರೀದೇವಿಯ ಪ್ರತಿಷ್ಠಾ ಮುಹೂರ್ತವು ಬೆಳಿಗ್ಗೆ 6:20 ರಿಂದ 10 ಗಂಟೆವರೆಗೆ ಬಹಳ ಪ್ರಶಸ್ತ ಮುಹೂರ್ತವಾಗಿದೆ. ಮುಹೂರ್ತ ಸಮಯವು ಸುಮಾರು 3:40 ಒಟ್ಟು ಇದೆ. ಒಂದು ವೇಳೆ ಈ ಸಮಯದಲ್ಲಿ ಕಲಶ ಪ್ರತಿಷ್ಠೆ ನಿಮಗೆ ಮಾಡಲಿಕ್ಕೆ ಆಗದಿದ್ದರೆ 11:40 ರಿಂದ 12:30 ಇರುವ ಅಭಿಜಿನ್ ಮುಹೂರ್ತದಲ್ಲಿಯೂ ಕೂಡ ಪ್ರತಿಷ್ಠೆ ಮಾಡಬಹುದು. ಮೊದಲನೆಯ ದಿನ ಇಂದು ಆರಾಧನೆಗೊಳ್ಳುವ ಶ್ರೀದೇವಿಯ ಹೆಸರು ಶೈಲಪುತ್ರಿ ಎಂಬುದಾಗಿ. ಪರ್ವತರಾಜನ ಮಗಳಾದ ಪಾರ್ವತೀ ದೇವಿಯ ಒಳಗಡೆ ಸನ್ನಿಹಿತಳಾಗಿರುವ ಶೈಲಪುತ್ರಿ ನಾಮಕ ಜಗನ್ಮಾತೆಯು ನಮಗೆ ಬೆಟ್ಟದಂತಹ ಸಮಸ್ಯೆ, ಚಿಂತೆ, ಕಷ್ಟ, ರೋಗಾದಿಗಳಿದ್ದರೂ ಪರಿಹಾರ ಮಾಡುವವಳು. ಆ ಶೈಲಪುತ್ರಿ ದೇವಿಗೆ ಇಷ್ಟವಾದ ಬಣ್ಣ ಬೂದಿಯ ಬಣ್ಣ, ಅಂದರೆ ಗ್ರೇ ಅಥವಾ ಆ್ಯಶ್ ಕಲರ್. ಈ ವರ್ಣದ ಸೀರೆಯನ್ನೋ ಬಟ್ಟೆಯನ್ನೋ ಮನಸಾ ದೇವಿಗೆ ಅರ್ಪಣೆ ಮಾಡಿ ಆ ದಿನ ಉಟ್ಟುಕೊಂಡು ಶೈಲಪುತ್ರಿಯನ್ನು ಕಲಶದಲ್ಲಿ ಆವಾಹಿಸಿ ಪೂಜಿಸಬೇಕು. ಆಚಮನೆ ಸಂಕಲ್ಪ ಮಾಡಿಕೊಂಡು ಶ್ರೀದೇವಿಯನ್ನು ಅಲಂಕರಿಸಿ ಗುರು ಗಣೇಶನ ಪೂಜೆ ಪ್ರಾರ್ಥನೆಗಳನ್ನು ನಡೆಸಿ ದೇವಿಯನ್ನು ಆವಾಹನೆ ಮಾಡಿಕೊಳ್ಳಬೇಕು. ಶೈಲಪುತ್ರಿ ದೇವಿಯ ಧ್ಯಾನ ಶ್ಲೋಕ ಮಂತ್ರ ಹೀಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಎಂದು ಹೇಳುತ್ತಾ ವೃಷಭ ವಾಹನಳಾದ ಶೂಲಧಾರಿಣಿಯಾದ ಎಲ್ಲ ಯಶಸ್ಸನ್ನು ಕೊಡುವ ಅವಳನ್ನು ಕಲಶದಲ್ಲಿ ಪ್ರಾರ್ಥನೆ ಮಾಡಬೇಕು. ಕಲಶದಲ್ಲಿ ಮಾವಿನ ಎಲೆಯೋ, ಅಶ್ವತ್ಥದ ಎಲೆಗಳೋ ಅಥವಾ ವೀಳ್ಯದೆಲೆಯೋ ಇಟ್ಟು ಆ ಕಲಶದ ಮೇಲೆ ಒಂದು ಕಾಯಿಯನ್ನಿಟ್ಟು ಅದರ ಮೇಲೆ ಕೆಂಪು ಶಾಲನ್ನೋ ರವಕೆ ಕಣವನ್ನೋ ಅದರ ಮೇಲಿಟ್ಟು ಮುಟ್ಟಿ ಮನಸ ಪ್ರಾರ್ಥಿಸಿ ಆವಾಹನೆ, ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ಪೂಜೆಗಳಿಂದ ಆ ಶ್ರೀದೇವಿಯನ್ನು ಪೂಜಿಸಬೇಕು. ಕೆಂಪು ಹೂಗಳಿಂದ ದೇವಿಗೆ ಅರ್ಚಿಸಬಹುದು. ನಂತರ ಆ ದೇವಿಗೆ ಪ್ರಿಯವಾದ ನೈವೇದ್ಯ ಪೊಂಗಲ್ ಅಥವಾ ಚಿತ್ರಾನ್ನ, ಹಣ್ಣು, ಕಾಯಿ ಇತ್ಯಾದಿಗಳನ್ನು ಅರ್ಪಿಸಬೇಕು. ಕೊನೆಗೆ ಮಂಗಳಾರತಿ ಬೆಳಗಿ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮಸ್ತುತೆ ಎಂದು ನಮಸ್ಕರಿಸಬೇಕು. ಹಾಗೆಯೇ ಪೂಜೆಯಾದ ನಂತರ ಈ ಸಂದರ್ಭದಲ್ಲಿ ವಿಶೇಷವಾದ ಕುಮಾರಿ ಪೂಜೆ ಅಥವಾ ಕನ್ಯಕಾ ಪೂಜೆಗೆ 2 ವರ್ಷದ ಕುಮಾರಿಯನ್ನು ನೋಡಿಕೊಂಡು ಕುಮಾರಿಕಾ ರೂಪದ ದೇವಿಯನ್ನು ಅವಳಲ್ಲಿ ಆವಾಹನೆ ಮಾಡಿ ಅವಳಿಗೆ ಇಷ್ಟದ್ರವ್ಯಗಳನ್ನು ಕೊಟ್ಟು ದಾನ ಮಾಡಿ ನಂತರ ಭೋಜನ ಇತ್ಯಾದಿಗಳನ್ನು ನಡೆಸಬೇಕು. ನಾಳೆಯ ದಿನದ ಪೂಜೆ, ನೈವೇದ್ಯ, ಬಣ್ಣದ ವಸ್ತ್ರಧಾರಣೆ, ದೇವಿಗೆ
ಯಾವ ವರ್ಣದ ವಸ್ತ್ರ ಧರಿಸಬೇಕು ಎಂಬ ಸಂದೇಶವನ್ನು ತಾವು ನೋಡಿಕೊಳ್ಳಿ ಎನ್ನುತ್ತಾ ನನ್ನ ಮಾತನ್ನು ದುರ್ಗಾಂತರ್ಗತ ನರಸಿಂಹನಿಗೆ ಅರ್ಪಿಸುತ್ತೇನೆ. ಸರ್ವೇ ಸಂತು ನಿರಾಮಯಃ.